ಇದಕ್ಕೆ ಜೀರೋ ಡೌನ್ ಪೇಮೆಂಟ್ ಮಾಡ್ಕೊಡ್ತೀನಿ ಸರ್. ಲೋನ್ ಮಾಡಿಸೋದ್ರಲ್ಲಿ ನಮ್ಮ ಬಾಸ್ ಮೋಟೋಸೋನೆ ಸರ್ ಫೇಮಸ್. 180,000 ಕೊಡ್ತೀನಿ ಬನ್ನಿ ಸರ್, ಮಾಡ್ಕೊಡ್ತೀನಿ. ಝೆಡ್ ಎಕ್ಸ್ ಐ ವೇರಿಯಂಟ್ ಅದರಲ್ಲೂ ಫುಲ್ ಶೋರೂಮ್ ರೆಕಾರ್ಡ್ ಸಮೇತ ಸಿಗುವಂತ ಶಿಫ್ಟ್. ಹೌದು ಸರ್. ಸರ್ 175,000 ಸಿವಿ ಕೊಡ್ತಾ ಇದೀನಿ, 2,75,000 ಕೊಡ್ತೀನಿ ಸರ್. 2,75,000 ಖಂಡಿತ ಸರ್. ಸರ್ ಹೊರಗಡೆ ಚೆಕ್ ಮಾಡ್ಲಿ ಸರ್, ಇದಕ್ಕಿಂತ ಬೆಸ್ಟ್ ಪ್ರೈಸ್ ಅಲ್ಲಿ ಯಾರಾದ್ರೂ ಕೊಡ್ತಾ ಇದ್ರೆ ನಾನ್ ಕೊಡ್ತೀನಿ ಸರ್, ಇನ್ನೂ ಕಮ್ಮಿ ರೇಟ್ಗೆ. ಇನ್ ಅಕೌಂಟ್ ಕೊಡ್ತೀನಿ, ಬರೇ 390,000 ಕೊಡ್ತೀನಿ ಸರ್. 1,00,000 ಕೊಡ್ಲಿ, ಬುಲೋರೋ ತಗೊಂಡೋಗ್ಲಿ. 1,00,000 ಬರೇ 1,00,000. ಎರಡೆರಡು ಸ್ಕಾರ್ಪಿಯೋಗಳಿದೆ, ಎರಡ್ ಕಲರ್ ಆಪ್ಷನ್ ಅಲ್ಲಿ ಇದೆ. ಎಷ್ಟು ಸರ್ ಇದು? ಇದಕ್ಕೂ ಅಷ್ಟೇ ಸರ್, ಬರೇ 1,00,000. ಇದು ಅದಕ್ಕೂ ಅಷ್ಟೇ, ಬರೇ 1,00,000 ಅಷ್ಟೇ ಸರ್. ಬರೇ 1,55,000 ಕೊಡ್ತೀನಿ ಸರ್. 8 ಮಾಡೆಲ್ ಫಿಯೆಸ್ಟ. ಹೌದು, 1,99,000 ಐಟೆನ್ ಸಿಗ್ತಾ ಇದೆ. ಓಲೋದಲ್ಲಿ ಇಂತ ಮಾಡ್ಲು ಇಂತ ವೇರಿಯಂಟ್ ಅಂತ ಕೇಳಕ್ಕೆ ಹೋಗ್ಬೇಡಿ, ನಮ್ಮ ಹತ್ರ ಯಾವಾಗಾದ್ರೂ ಬರ್ಲಿ, ಓಲೋ ಇದ್ದೇ ಇರುತ್ತೆ. ಆಟೋಮೆಟಿಕ್ ವಿತ್ ಸನ್ರೂಫ್. ಓಕೆ, ಈ ಐಟೆನ್ ಅಲ್ಲಿ ಮಾಡ್ಸಿದಾರೆ ಅಂತ ಅನ್ಕೊಂತಾರೆ, ಇಲ್ಲ ವಿತ್ ಕಂಪ್ನಿದ ಇದು. ಲೋನು ಲೋನು ಅಂತ ಹೇಳ್ತಾನೆ ಇರ್ತೀರಾ, ಲೋನ್ ಮಾಡಿಸ್ಕೊಡೋದ್ರಲ್ಲಿ ನಮ್ಮ ಬಾಸ್ ಮೋಟೋಸ್ ಅನ್ನೇ ಫೇಮಸ್. ಇತ್ತೀಚಿಗಂತೂ 3-4 ತಿಂಗಳುಗಳಿಂದ ಎಲ್ಲರೂ ಬಂದು ಲೋನ್ ಮಾಡಿಸ್ಕೊಂಡು ತಗೊಂಡೋಗಿರೋದೇ ಜಾಸ್ತಿ ಅಂತ ಈ ಶೋರೂಮ್ ಅಲ್ಲಿ. ನಾನಿವತ್ತು ಬಾಸ್ ಮೋಟೋಸ್ ಅನ್ನಕ್ಕೆ ಬಂದಿದ್ದೀನಿ. ಈ ಶೋರೂಮ್ ನ ಎಕ್ಸಾಕ್ಟ್ ಲೊಕೇಶನ್ ಮಲ್ಲೇಶ್ವರಂ ಹಳ್ಳದ ಗ್ರೌಂಡ್ ಏನಿದೆ ಅದರ ಅಪೋಸಿಟ್ ರೋಡ್ ಒಂದು ಹೋಗುತ್ತೆ, ಆ ರೋಡ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ನಿಮ್ಗೆ ಲೊಕೇಟ್ ಆಗಿದೆ. ಡಿಸ್ಕ್ರಿಪ್ಷನ್ ಅಲ್ಲಿ GPS ಲಿಂಕ್ ಎಲ್ಲಾನು ಕೊಟ್ಟಿರ್ತೀನಿ. ನಮ್ ಜೊತೆ ಇವತ್ತು ಅನಿಲ್ ಸರ್ ಇದಾರೆ, ಬನ್ನಿ ಅವ್ರ ಚಾನಲ್ಗೆ ವೆಲ್ಕಮ್ ಮಾಡ್ಕೊಂಡ್ಬಿಡೋಣ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಹೆಂಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ ಸರ್. ಚೆನ್ನಾಗಿದ್ದೀರಾ? ಹೆಂಗ್ ನಡೀತು ಬಿಸ್ನೆಸ್ ಎಲ್ಲ? ನಿಮ್ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ, ನಮ್ಗಂತೂ ಕುತ್ಕೊಳಕ್ ಆಗ್ತಿಲ್ಲ, ಅಷ್ಟು ಒಳ್ಳೆ ಇದ್ ನಡೀತಿದೆ. ಗಾಡಿ ಮಾತ್ರ ಎಷ್ಟೋ ಜನ ಹೇಳ್ತಾರೆ ನಮ್ಮ ಹತ್ರ ದುಡ್ಡಿಲ್ಲ ದುಡ್ಡಿಲ್ಲ ಅಂತ, ಬರೀ 50,000-30,000 ತಂದ್ಕೊಡ್ಲಿ, ನಮ್ಮ ಹತ್ರ ನಮ್ ಶೋರೂಮ್ ಕಡೆಯಿಂದ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಎಲ್ಲಾದ್ರೂ ಮಾಡಿಸ್ಕೊಡ್ತಾರ ಹೇಳಿ, ನಮ್ಮ ಹತ್ರ ಬನ್ನಿ, ಬರೇ 30,000-50,000 ಡೌನ್ ಪೇಮೆಂಟ್ ಅಲ್ಲಿ ಕಾರ್ ತಗೊಂಡೋಗಿ. ಹೌದು, ಅದರಲ್ಲೂ ಥ್ರೂಔಟ್ ಕರ್ನಾಟಕ ಲೋನ್ ಫೆಸಿಲಿಟಿ ಇದೆ ವೀಕ್ಷಕರೇ. ಸೊ ಈ ಶೋರೂಮ್ ನಲ್ಲಿ ಆಲ್ಮೋಸ್ಟ್ ಪ್ರತಿ ಸಲಿ ಬಂದಾಗ್ಲೂ ಪ್ರೀಮಿಯಂ ಸೆಗ್ಮೆಂಟ್ ಗಾಡಿಗಳು ಜಾಸ್ತಿ ಇರುತ್ತೆ. ಅಂಡ್ ಸರ್, ಇವತ್ತು ಎಷ್ಟು ಗಾಡಿಗಳಿದೆ ನಮ್ ಸರ್? ಇವತ್ತು ಆಲ್ಮೋಸ್ಟ್ ಒಂದು 18 ಗಾಡಿ ಇದೆ. 18 ಗಾಡಿ ಇದೆ, ಅಂಡ್ ಎಲ್ಲ ಮಾಡೆಲ್ ಗಾಡಿಗಳೇ ಆಗಿರುತ್ತೆ. ಮಾಡೆಲ್ ಗಾಡಿ ಸರ್. ಅಂಡ್ ಎಲ್ಲ ಪ್ರೈಸಿಂಗ್ ಅಲ್ಲಿ ಸಿಗುತ್ತಾ? ಲೋನ್ ಆಗಂತದೆ ಗಾಡಿ ಪ್ರೈಸಿಂಗ್ ಅಲ್ಲೇ ನಮ್ ಶೋರೂಮ್ ತರ ಯಾರಾದ್ರೂ ಬೇರೆಯವ್ರು ಕೊಡ್ಲಿ, ನಾನು ಇನ್ನು ನಮ್ ಕಡೆ ಡಿಸ್ಕೌಂಟ್ ಕೊಡ್ತೀನಿ ಸರ್. ಹಂಗು ಸಿಗ್ಬೋದು, ಸಿಕ್ಕಿದ್ರೆ ಕ್ವಾಲಿಟಿ ಗಾಡಿಗಳು ಸಿಗಲ್ಲ. ಖಂಡಿತ, ಕ್ವಾಲಿಟಿ ಗಾಡಿ ಮೇನ್ ಇಂಪಾರ್ಟೆಂಟ್, ಅದೇ ಆಗಿರುತ್ತೆ. ಸೊ ಕ್ವಾಲಿಟಿ ಗಾಡಿ ಕಡಿಮೆ ಪ್ರೈಸ್ ಅಲ್ಲಿ ಸಿಗುತ್ತೆ ಅಂದ್ರೆ ಅದು ಬಾಸ್ ಮಾಡೋದನ್ ಅಂತಾನೆ ಹೇಳ್ಬೋದು. ಸೊ ವೀಕ್ಷಕರ ಇವತ್ತು ಸರ್ ಪ್ರೈಸಿಂಗ್ ಎಲ್ಲ ಹೆಂಗಿದೆ ಸ್ಟಾರ್ಟಿಂಗ್? ಸರ್ ಪ್ರೈಸಿಂಗ್ 1,55,000 ಇಂದ ಇದೆ. 1,50,000 ಗಂಟ ಇದೆ. 9,50,000 ವರ್ಗೂ ರೇಂಜ್ ಮ್ಯಾಕ್ಸಿಮಮ್ ಇದೆ. ಸೊ ಬನ್ನಿ ವೀಕ್ಷಕರೇ, ತಡ ಮಾಡ್ತೀರಾ, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ. ನೀವು ಇನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದ್ರೆ. ಅಂಡ್ ನೀವು ಯಾರಾದ್ರೂ ಕಾರ್ ತಗೊಂಡಿದ್ರೆ ಬಾಸ್ ಮೋಟೋಸೋನ್ ಅಲ್ಲಿ ನೀವು ಕೂಡ ಒಂದು ಸಜೆಷನ್ ತರ ಹಾಕಿ, ರಿವ್ಯೂ ತರ ಹಾಕಿ, ಹೆಂಗಿದೆ ಕಾರ್ ದ ಕಂಡೀಷನ್ ಮತ್ತೆ ಪ್ರೈಸಿಂಗ್ ಎಲ್ಲ ಹೆಂಗಿತ್ತು ನಿಮ್ ಎಕ್ಸ್ಪೀರಿಯನ್ಸ್ ತಿಳಿಸಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ. ಬನ್ನಿ ಸರ್. ಬನ್ನಿ ಸರ್. ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಿಮ್ಗೆ ಇನ್ನೊಂದು ಇನ್ಫಾರ್ಮೇಶನ್ ಹೇಳ್ಬೇಕಿತ್ತು, ಹೇಳಿ ಸರ್. ಸರ್, ಏನಂದ್ರೆ ತುಂಬಾ ಜನ ಕಾಲ್ಸ್ ಮಾಡ್ತಾ ಇರ್ತಾರೆ, ಅರೌಂಡ್ ಒಂದು ಡೈಲಿ ಏನಿಲ್ಲ ಅಂದ್ರೆ 1,000-2,000 ಕಾಲ್ಸ್ ಬರುತ್ತೆ. ತುಂಬಾ ಜನಕ್ಕೆ ರೆಸ್ಪಾನ್ಸ್ ಮಾಡಕ್ ಆಗಲ್ಲ. ಹಂಗಾಗಿ ನಾನು ಹೇಳೋದು, ಕಾಲ್ಸ್ ರಿಸೀವ್ ಮಾಡಿಲ್ಲ ಅಂದ್ರೆ ವಾಟ್ಸ್ಆಪ್ ಅಲ್ಲಿ ಟೆಕ್ಸ್ಟ್ ಮಾಡಿ, ಆಟೋಮೆಟಿಕ್ ನಿಮ್ ಕ್ಯಾಟ್ಲಾಗು ಗೂಗಲ್ ಮ್ಯಾಪ್ ಲಿಂಕ್ ಬರುತ್ತೆ. ಆಮೇಲೆ ಇನ್ನೊಂದೇನಂದ್ರೆ, ಮಂಗಳವಾರದ ಯಾರು ದಯವಿಟ್ಟು ಬರಕ್ ಹೋಗ್ಬೇಡಿ, ಶೋರೂಮ್ ಕ್ಲೋಸ್ ಇರುತ್ತೆ, ಫೋನ್ ಕೂಡ ಸ್ವಿಚ್ ಆಫ್ ಇರುತ್ತೆ. ಹಂಗಾಗಿ ಮಂಗಳವಾರದ ಯಾರು ಬರಕ್ ಹೋಗ್ಬಿಡಿ. ಸೊ ಫ್ರೆಂಡ್ಸ್ ಆಗಿದ್ರೆ ಫಸ್ಟ್ ನೋಡ್ತಾ ಇರ್ಬೋದು, ಹೋಂಡಾ ಸಿವಿಕ್ ಇದೆ, ಇದ್ರ ಬಗ್ಗೆ ಹೇಳಿ ಸರ್. ಸರ್, 2008 ಮಾಡ್ಲು ಇದು, ಸೆಕೆಂಡ್ ಓನರ್ ಆಗಿದೆ. ಗಾಡಿ ಒಂದು 69,000 ಓಡಿದೆ. ಟೈರ್ ಕಂಡೀಷನ್ ನೋಡ್ಬೋದು, ತುಂಬಾನೇ ಚೆನ್ನಾಗಿದೆ ಗಾಡಿ, ಏನು ವೆಲ್ ಮೇಂಟೈನ್ ಅಂತಾನೆ ಹೇಳ್ಬೋದು. ನಮ್ಮ ಹತ್ರ ಎರಡ್ ವೆಹಿಕಲ್ ಇದೆ, ಬಂದ್ ನೋಡ್ಬೋದು. ಮ್ಯಾನುವಲ್ ಗಾಡಿ, ಪೆಟ್ರೋಲ್ ವೆಹಿಕಲ್. ಪೆಟ್ರೋಲ್ ವೆಹಿಕಲ್, ನಿಮ್ಗೆ ಪವರ್ ಫೀಚರ್ಸ್ ವೈಸ್ ಅಂತೂ ಸೂಪರ್ ಆಗಿರುತ್ತೆ. ಪವರ್ ನೋಡ್ತಾ ಇರ್ಬೋದು, ಟೈರ್ಸ್ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ. ಎಷ್ಟು ಬರ್ಬೋದು ಸರ್ ಮೈಲೇಜ್ ಎಲ್ಲ? ಸರ್, ಮೈಲೇಜ್ ಇದು ಪರ್ಫಾರ್ಮೆನ್ಸ್ ನೋಡೋರು ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಲ್ಲ ಅಲ್ವಾ. ಪವರ್ಫುಲ್ ಇಂಜಿನ್ ಇದು. ಅಪ್ರಾಕ್ಸಿಮೇಟ್ಲಿ ಒಂದು 12-13 ಕೊಡ್ಬೋದು. 12-13 ಕೊಡ್ಬೋದು. ಪ್ರೈಸಿಂಗ್ ಏನ್ ಹೇಳ್ತಾ ಇದ್ರ ಸರ್? ವಿತ್ NOC 1,75,000 ಹೇಳಿ ಸರ್. ಒಂದು ಸರ್ ಬಂದ್ರೆ ಖಂಡಿತ ಒಳ್ಳೆ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ. ಹೇಳಿ ಸರ್, ಒಂದೇ ಒಂದ್ ಪ್ರೈಸ್ ಹೇಳಿ, ಖುಷಿ ಆಗ್ಬೇಕು ಸರ್. 1,65,000 ಮಾಡ್ಕೊಡ್ತೀನಿ ಸರ್. 1,65,000 ಸಿವಿಕ್. ಹೌದು, ವಿತ್ NOC. ವಿತ್ NOC ವಿತ್ ಕೆ ಅಂದ್ರೆ ಅದೇನಿದೆ ಎಕ್ಸ್ಟ್ರಾ ಚಾರ್ಜಸ್ ಅದೆಲ್ಲ ಹೇಳ್ತಾರೆ, ಬಂದು ಕೂತ್ಕೊಂಡ್ ಮಾತಾಡಿ. ಹಾಗೆ ಒಂದು ವರ್ಣ ಇದೆ ನೋಡ್ತಾ ಇರ್ಬೋದು, ಇದ್ರ ಬಗ್ಗೆ ಹೇಳಿ ಸರ್. ಸರ್, 2018 ಮಾಡಲ್ ಇದು, ಸಿಂಗಲ್ ಓನರ್ ಆಗಿದೆ. ತುಂಬಾ ಲೆಸ್ ಡ್ರೈವ್ ಗಾಡಿ, ಪೆಟ್ರೋಲ್ ವೆಹಿಕಲ್ ಇದು ಆಕ್ಚುಲಿ. 38,000 ಡ್ರೈವ್ ಆಗಿದೆ, ಟಾಪ್ ಎಂಡ್ ಗಾಡಿ, ನೀವು ನೋಡ್ತಾ ಇರ್ಬೋದು. 6 ಏರ್ ಬ್ಯಾಗ್ ಬರುತ್ತೆ, ಎಲ್ಲ ಆಲ್ಮೋಸ್ಟ್ ಎಲ್ಲಾ ಫ್ಯೂಚರ್ ಇದೆ ಸರ್. ಸಿಂಟಿ ರೈಸ್ ನೋಡ್ತಾ ಇರ್ಬೋದು, ಏನೇನ್ ಬರುತ್ತೆ ಸರ್ ಫೀಚರ್ಸ್? ಸರ್, ಎಲ್ಲ ಆಲ್ಮೋಸ್ಟ್ ವೆಂಟಿಲೇಟೆಡ್ ಸೀಟ್ ಬರುತ್ತೆ, ಸ್ಟೇರಿಂಗ್ ಮೌಂಟೈನ್ ಕಂಟ್ರೋಲ್ ವೆಂಟಿಲೇಟೆಡ್ ಸೀಟ್ಸ್ ಸರ್. ಇದರಲ್ಲಿ 2 ಫ್ರಂಟ್ ಸೀಟ್ ಪ್ಯಾಸೆಂಜರ್ ಸೀಟ್, ಡ್ರೈವರ್ ಸೀಟ್ ಎರಡು ಬರುತ್ತೆ. ಸ್ಟಾರ್ಟ್ ಬಟನ್ ಬರುತ್ತೆ, ವಿತ್ ಸನ್ರೂಫ್ ಇದೆ ಇದು. ಸನ್ರೂಫ್ ಗಾಡಿ 39,000 ಓಡಿದೆ, ವಿತ್ ಶೋರೂಮ್ ರೆಕಾರ್ಡ್ ಇದೆ. ವರ್ಣ ಅಂತೂ ಕ್ಲಾಸ್ ಅಂತಾನೆ ಹೇಳ್ಬೋದು ಸರ್. ಹೌದು, ಆಮೇಲೆ ಈ ಶೇಪ್ ವರ್ಣ ಏನಿದೆ ಇದೆಲ್ಲ ಸಿಗ್ತಾನೆ ಇಲ್ಲ ಮಾರ್ಕೆಟ್ ಅಲ್ಲಿ. ಸ್ಪಿನ್ನಿ ಕಾರ್ಸ್ 24 ಅಲ್ಲಿ ಇದೆ, ಬಟ್ ಇದಕ್ಕಿಂತ ಲೋ ವೇರಿಯಂಟ್ ತುಂಬಾ ಹೈ ಬಜೆಟ್ ಅಲ್ಲಿ ಡಿಮ್ಯಾಂಡ್ ಮಾಡ್ತಿದ್ದಾರೆ. ನಮ್ಮ ಹತ್ರ ಇದು ಟಾಪ್ ಎಂಡ್ ಅಲ್ಲೇ ಇದೆ ಅಲ್ವಾ?
ಹೈಲಿ ಟಾಪ್ ಎಂಡ್ ಗಾಡಿ ಇದು, ಬೂಟ್ ಸ್ಪೇಸ್ ನೋಡ್ತಾ ಇರ್ಬೋದು, ತುಂಬಾನೇ ಚೆನ್ನಾಗಿದೆ ಗಾಡಿ ಮಾತ್ರ. ನಂಬರ್ ಪ್ಲೇಟ್ ಹಾಕಿಸ್ಬಿಟ್ಟು ನೋಡ್ತಾ ಇರ್ಬೋದು. ಪ್ರೈಸಿಂಗ್ ಸರ್? ಸರ್ ಪ್ರೈಸ್ ಬಂದು 950,000 ಇದೆ ಫೈನಲ್. ಹೇಳಿ ಸರ್, ಬನ್ನಿ, ಫಿಕ್ಸೆಡ್ ಪ್ರೈಸ್ ಅಂತ ಇರಲ್ಲ, ಬಂದ್ರೆ ಒಳ್ಳೆ ಬೆಸ್ಟ್ ಪ್ರೈಸ್ ಗೆ ಮಾಡ್ಕೊಡ್ತೀನಿ. ಇದಕ್ಕೆ ಜೀರೋ ಡೌನ್ ಪೇಮೆಂಟ್ ಮಾಡ್ಕೊಡ್ತೀನಿ, ಒಳ್ಳೆ ಪ್ರೊಫೈಲ್ ಇರ್ಬೇಕು, ಇಲ್ಲ ಅಂದ್ರೆ ಒಂದ್ 50,000 ಡೌನ್ ಪೇಮೆಂಟ್ ಮಾಡ್ಲಿ ಮಾಡ್ಕೊಡ್ತೀನಿ. 50,000 ಡೌನ್ ಪೇಮೆಂಟ್ ಮಾಡಿದ್ರೆ ವರ್ಣ ಸಿಗ್ತಾ ಇದೆ ಕರ್ನಾಟಕ ಗಾಡಿ. ಪ್ರೊಫೈಲ್ ಚೆನ್ನಾಗಿದ್ರೆ ಜೀರೋ ಡೌನ್ ಪೇಮೆಂಟ್ ಮಾಡ್ಲಿ. ಕಾಂಪ್ಯಾಕ್ಟ್ ಟಚ್ ಬ್ಯಾಕ್ ಐಟನ್ ಇದೆ, ಇದೆಷ್ಟೇ ಮಾಡಲ್ ಸರ್? ಸರ್ 2009 ಮಾಡಲ್ ಇದು, ಥರ್ಡ್ ಓನರ್ ಆಗಿದೆ, ಆಟೋಮೆಟಿಕ್, ಲಿಮಿಟೆಡ್ ಎಡಿಷನ್ ಅಂತಾನೆ ಹೇಳ್ಬೋದು. ಲಿಮಿಟೆಡ್ ಎಡಿಷನ್ ಹೌದು, ಆಟೋಮೆಟಿಕ್ ವಿತ್ ಸನ್ ರೂಫ್. ಓಕೆ, ಈ ಐಟನ್ ಅಲ್ಲಿ ತುಂಬಾ ಜನ ಏನ್ ಅನ್ಕೊಂತಾರೆ ಇದು ಮಾಡಿಸಿದ್ದಾರೆ ಅಂತ ಅನ್ಕೊಂತಾರೆ, ಇಲ್ಲ ವಿತ್ ಕಂಪ್ನಿದೆ ಇದು, ಹೊಂಡೈ ಕಂಪ್ನಿದೆ, ಶೋರೂಮ್ ಅಲ್ಲೇ ಕೊಟ್ಟಿರೋದು ಇದು. ಆಕ್ಚುಲಿ ABS ಕೂಡ ಬಂದ್ಬಿಡುತ್ತೆ, ಏರ್ ಬ್ಯಾಗ್ ABS ಎಲ್ಲ ಬರುತ್ತೆ, ಆಟೋಮೆಟಿಕ್. ಪ್ರೈಸ್ ಕೋಟ್ ಮಾಡ್ತಿರೋದು ಬಂದು 2,25,000 ಬಂದ್ರೆ ಒಳ್ಳೆ ಬೆಸ್ಟ್ ಪ್ರೈಸ್ ಆಗುತ್ತೆ, ಲೋನ್ ಆಗಲ್ಲ, ಕ್ಯಾಶ್ ಅಂಡ್ ಕ್ಯಾರಿ. ಸರ್ ಎಷ್ಟು ಸರ್ ಫೈನಲ್? ಸರ್ 2,50,000 ಇದ್ದಿತ್ತು, ನಾನ್ ಫೈನಲ್ ಪ್ರೈಸ್ ಹೇಳಿರೋದು 2,25,000 ಮಾಡ್ಕೊಡ್ತೀನಿ ಸರ್. 2,25,000 ಡಾಕ್ಟರ್ ಯೂಸ್ ಮಾಡಿರುವಂತ ಐಟನ್ ಸಿಗ್ತಾ ಇದೆ, ಅದರಲ್ಲೂ ಸನ್ ರೂಫ್ ಇರುವಂತ ಗಾಡಿ ಸಿಗ್ತಾ ಇದೆ. ಹೌದು ಸರ್. ಇದು ಸರ್ ಸಿಟಿ ಸರ್, 2009 ಮಾಡಿದ್ದು, ಥರ್ಡ್ ಓನರ್ ಆಗಿದೆ, 95,000 ಡ್ರೈವ್ ಆನ್ ಆಗಿದೆ ಗಾಡಿ. ನೋಡ್ತಾ ಇರ್ಬೋದು ಮಿಚ್ಲಿನ್ ಟೈರ್ಸ್ ಇದೆ, ಎಲ್ಲ ಹೊಸ ಟೈರ್ಸ್ ಇದೆ. ಇಂಟೀರಿಯರ್ ನೋಡ್ತಾ ಇರ್ಬೋದು ತುಂಬಾನೇ ಚೆನ್ನಾಗಿದೆ, 2 ಬ್ಯಾಗ್, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್, ಎಲ್ಲ ಆಲ್ಮೋಸ್ಟ್ ಎಲ್ಲ ಫ್ಯೂಚರ್ ಬರುತ್ತೆ, ವ್ಯಾಲ್ಯೂ ಫಾರ್ ಮನಿ ಅಂತಾನೆ ಹೇಳ್ಬೋದು ಇದು. ಆಮೇಲೆ ಇದು ಬಜೆಟ್ ಅಲ್ಲಿ ಸಿಗ್ತಾ ಇದೆ ಅಲ್ಲ ಸರ್? ಇದು ಸರ್ ತುಂಬಾ ಹೊರಗಡೆ ಎಲ್ಲ 350,000-340,000, ನಮ್ಮ ಹತ್ರ ಜಸ್ಟ್ 2,75,000 ಇದೆ. ಹೌದಾ? 2,75,000 ಸರ್ ಫುಲ್ ಕ್ಯಾಶ್, 9 ಮಾಡಲ್ ಲೋನ್ ಆಗಲ್ಲ, ಲೋನ್ ಆಗಿದ್ರೆ ಮಾಡಿಸ್ಕೊಡ್ತಿದೆ. 2,75,000 ಇದೆ ಗಾಡಿ. 11 ಮಾಡೋ ಮೇಲೆ ಲೋನ್ ಆಗುತ್ತಲ್ಲ ಸರ್? 10 ಇಂದ ನಾವು ಮಾಡ್ಕೊಡ್ತೀವಿ. 10 ಇಂದ ಲೋನ್ ಮಾಡ್ಕೊಡ್ತೀವಿ. ಓಕೆ ಓಕೆ ಓಕೆ. ಹಾಗೆ ಸಿಟಿ ಬೇಡವಾ? ಸಿವಿಕ್ ಇದೆ ನೋಡ್ತಾ ಇರ್ಬೋದು, ಅದರಲ್ಲೂ ಬ್ಲಾಕ್ ಕಲರ್ ಅಲ್ಲೇ ಇನ್ನೊಂದು ಸಿವಿಕ್, ಇದಷ್ಟೇ ಮಾಡಲ್ ಸರ್? ಆ ಸಿವಿಕ್ ಇಷ್ಟ ಆಗಿಲ್ವಾ ಈ ಸಿವಿಕ್ ನೋಡಿ. 2008 ಮಾಡಲು, ಇದು ಸಿಂಗಲ್ ಓನರ್ ಇದೆ. ಓಕೆ, 59,000 ನೋಡಿದೆ ವಿತ್ ಶೋರೂಮ್ ರೆಕಾರ್ಡ್ ಇದೆ. 2008 ಮಾಡಲ್. 8 ಮಾಡಲ್ ಓಕೆ ಓಕೆ. ಆಲ್ಮೋಸ್ಟ್ ಏರ್ ಬ್ಯಾಗ್ ಎಲ್ಲ, ಸಿಟಿಲಿ ಏನೇನು ಫ್ಯೂಚರ್ ಬರುತ್ತೆ ಎಲ್ಲ ಬಂದ್ಬಿಡುತ್ತೆ. 2008 ಮಾಡಲ್ ಗಾಡಿ, ಮ್ಯಾಗ್ವೀಲ್ ಇದೆ, ಬ್ರಿಜ್ ಸ್ಟೋನ್ ಟೈರ್ಸ್ ಇದೆ. ಏನು ಖರ್ಚು ಅಂತ ಏನಿಲ್ಲ, ಆಕ್ಚುಲಿ ಡೆಲ್ಲಿ ವೆಹಿಕಲ್ ವಿತ್ NOC ಕೊಡ್ತೀನಿ, ಕೆ ಬೇಕಾದ್ರೂ ನಾವು ಕೋಆರ್ಡಿನೇಷನ್ ಮಾಡ್ಕೊಡ್ತೀನಿ. ಎಷ್ಟು ಸರ್ ಫೈನಲ್? 1,75,000. ಹೇಳಿ ಸರ್ ಫೈನಲ್, ಹೇಳಿ ಇದಕ್ಕೂ ಸರ್. ಇದು ಅಷ್ಟೇ, 1,65,000 ಮಾಡ್ಕೊಡ್ತೀನಿ, ಬನ್ನಿ ಸರ್. 1,65,000 ಇನ್ನೊಂದು ಸಿವಿಕ್. ಹೌದು ಫ್ರೆಂಡ್ಸ್, ಪೋಲೋ ಅಂತೂ ಇದ್ದೇ ಇರುತ್ತೆ ನಮ್ಮ ಬಾಸ್ ಮೋಟರ್ಸ್ ಅಲ್ಲಿ, 365 ಡೇಸ್. ಇದ್ರ ಬಗ್ಗೆ ಹೇಳಿ ಸರ್. ಸರ್ 2013 ಮಾಡಲು, ಸೆಕೆಂಡ್ ಓನರ್, ಡೀಸೆಲ್ ವೆಹಿಕಲ್, TDI ಇದು. ಆಕ್ಚುಲಿ ತುಂಬಾನೇ ಚೆನ್ನಾಗಿದೆ ಗಾಡಿ, ಇಂಟೀರಿಯರ್ ಕಲರ್ ಮ್ಯಾಚಿಂಗ್ ಹಾಕ್ಸಿದ್ದಾರೆ, ಇಂಟೀರಿಯರ್ ಕೂಡ, ಸೀಟ್ ಕವರ್ಸ್. ಹೌದಾ? ನೋಡ್ತಾ ಇರ್ಬೋದು ಪೋಲೋ. ಯಾವ್ದು ಸರ್ ಇದು ವೇರಿಯಂಟ್? TDI ಕಂಫರ್ಟ್ ಲೈನ್ ಸರ್. ಕಂಫರ್ಟ್ ಲೈನ್ ವೇರಿಯಂಟ್ ಇದಾಗಿರುತ್ತೆ. ಇಂಟೀರಿಯರ್ ವೈಸ್ ಏನೇನ್ ಬರುತ್ತೆ ಫೀಚರ್ಸ್? ಸರ್ ಆಲ್ಮೋಸ್ಟ್ ಎಲ್ಲ ಬಂದ್ಬಿಡುತ್ತೆ, ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಮ್ಯಾನ್ಯಲ್ ಬೇಸಿಕ್ಲಿ ಏನೇನ್ ಇದೆ ಪೋಲೋದಲ್ಲಿ ಆಲ್ಮೋಸ್ಟ್ ಎಲ್ಲ ಬಂದ್ಬಿಡುತ್ತೆ. ಮಿಡ್ ವೇರಿಯಂಟ್, ಐಲೈನ್ ಕೂಡ ಇದೆ. ಪೋಲೋದಲ್ಲಿ ಇಂತ ಮಾಡ್ಲು ಇಂತ ವೇರಿಯಂಟ್ ಅಂತ ಕೇಳಕ್ಕೆ ಹೋಗ್ಬೇಡಿ, ನಮ್ಮ ಹತ್ರ ಯಾವಾಗಾದ್ರೂ ಬರ್ಲಿ ಪೋಲೋ ಇದ್ದೇ ಇರುತ್ತೆ, ಐಲೈನ್ ಇರುತ್ತೆ, ಟಾಪ್ ಎಂಡ್ ಇರುತ್ತೆ, ಯಾವ ವರ್ಷನ್ ಬೇಕೆಲ್ಲ ಇದ್ದೇ ಇರುತ್ತೆ. ಪ್ರೈಸ್ ಹೇಳಿ ಸರ್ ಇದ್ರದ್ದು? ಸರ್ ಇದು 4,25,000 ಇದೆ, 4,15,000 ಕೊಡ್ತೀನಿ ಸರ್. 4,15,000 12 ಮಾಡಲ್ ಪೋಲನಾ? 50,000 ಡೌನ್ ಪೇಮೆಂಟ್ ಮಾಡ್ಲಿ, ಇಲ್ಲ ಅದು ಇಲ್ಲ ಅಂದ್ರೆ ಒಂದ್ 30,000 ಮಾಡ್ಲಿ ಮಾಡ್ಕೊಡ್ತೀನಿ. 30,000 ಕಟ್ಟಿದ್ರೆ ಪೋಲೋ ಮಾಡ್ಕೊಡ್ತೀನಿ. ಹಾಗೆ ಫ್ರೆಂಡ್ಸ್, ಫೋರ್ಡ್ ಫಿಯೆಸ್ಟಾ ಒಂದಿದೆ, ಇದೆಷ್ಟೇ ಮಾಡಲ್ ಸರ್? ಸರ್ ತುಂಬಾ ಜನ ಇರ್ತಾರೆ ಕಮ್ಮಿ ಬಜೆಟ್ ಅಲ್ಲಿ. ಫೋರ್ಡ್ ಫಿಯೆಸ್ಟಾ ಇದೆ ಆಕ್ಚುಲಿ, 2008 ಮಾಡಲು, ಫೋರ್ತ್ ಓನರ್ ಆಗಿದ್ದಾರೆ ಗಾಡಿ. ಒಂದು 82,000 ಡ್ರೈವನ್ ಆಗಿದೆ, ಪೆಟ್ರೋಲ್ ವೆಹಿಕಲ್. 82,000 ಡ್ರೈವನ್ ಆಗಿದೆ. ಫೋರ್ಡ್ ಫಿಯೆಸ್ಟಾ ನಲ್ಲಂತೂ ಇರೋ ಫೀಲ್ ಯಾವ ಗಾಡಿಲೂ ಬರಲ್ಲ, ಓಡಿಸೋದಕ್ಕೆ ಅಷ್ಟು ಪವರ್ಫುಲ್ ಆಗಿರುತ್ತೆ. ಹಲೋ ಸರ್, ಇದು ಸೆಟ್ ಆದವರು ಬೇರೆ ಗಾಡಿಗೆ ಹೋಗೋದೇ ಇಲ್ಲ, ಚೆನ್ನಾಗಿರುತ್ತೆ. 1.6 liter ಇಂಜಿನ್ ಬರೋದು, ತುಂಬಾನೇ ಚೆನ್ನಾಗಿದೆ. ಫೋರ್ಡ್ ಮಾತ್ರ ಮಾತಾಡಂಗಿಲ್ಲ, ಇಂಟೀರಿಯರ್ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಅಂತಾನೆ ಹೇಳ್ಬೋದು. ಆಂಡ್ರಾಯ್ಡ್ ಸಿಸ್ಟಮ್ ಇಲ್ಲ, ಬೇಸಿಕ್ಲಿ ನಾರ್ಮಲ್ ಒಂದು ಸ್ಪೀಕರ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಇದೆ. ಬೂಟ್ ಸ್ಪೇಸ್ ತುಂಬಾ ಚೆನ್ನಾಗಿ ಸಿಗುತ್ತೆ. ಮೈಲೇಜ್ ಒಂದು 16-17 ಕೊಡುತ್ತೆ. 16-17 ಕೊಡುತ್ತೆ ಡೀಸೆಲ್ ಗಾಡಿ ಸರ್. ಇದು ಪೆಟ್ರೋಲ್, ಪೆಟ್ರೋಲ್ ಅಲ್ಲೇ 16 ಬರುತ್ತಾ? ಹೌದು ಸರ್. ಪ್ರೈಸಿಂಗ್, ಪ್ರೈಸಿಂಗ್ ಬಂದು 1,65,000 ಇದೆ, 1,55,000 ಮಾಡ್ಕೊಡ್ತೀನಿ ಸರ್. 1,55,000 8 ಮಾಡೆಲ್ ಫಿಯೆಸ್ಟಾ? ಹೌದು ಸರ್, 8 ಮಾಡೆಲ್ ಅಲ್ವಾ ಸರ್. ಫ್ರೆಶ್ FC ಇದೆ, ತುಂಬಾ ಜನ FC ಇಲ್ಲ ಅನ್ಕೊಂತಾರೆ, FC ಇನ್ಸೂರೆನ್ಸ್ ಎರಡು ರನ್ನಿಂಗ್ ಇದೆ. 1,55,000 ಫ್ರೆಂಡ್ಸ್. ಮಹೀಂದ್ರ ಸ್ಕಾರ್ಪಿಯೋನು ಇದೆ, ಇದೆಷ್ಟೇ ಮಾಡಲ್ ಸರ್? ಸರ್ ಮಾಡ್ಲು ಬಂದು 11 ಮಾಡ್ಲು, ಥರ್ಡ್ ಓನರ್ ಆಗಿದ್ದಾರೆ, 88,000 ಡ್ರೈವನ್ ಇದೆ. 11 ಮಾಡ್ಲು ಡೀಸೆಲ್ ವೆಹಿಕಲ್ ಆಕ್ಚುಲಿ. ಬೇಸಿಕ್ ಸಿಸ್ಟಮ್ ಇದೆ, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸಾರಿ ಪವರ್ ವಿಂಡೋ ಬರಲ್ಲ, ಬೇಸಿಕ್ಲಿ ಇದಿರೋದು. ಟಾಪ್ ಎಂಡ್ ಮಾಡ್ಲು ಬೇಕಾದ್ರು ಇದೆ ನಮ್ಮ ಹತ್ರ. ಲೋನ್ ಕೂಡ ಆರಾಮಾಗಿ 1,80,000 ಡೌನ್ ಪೇಮೆಂಟ್ ಮಾಡಿದ್ರೆ ಈಸಿಲಿ ಆರಾಮಾಗಿ ಆಗುತ್ತೆ ಸರ್. ಡೌನ್ ಪೇಮೆಂಟ್ 1,80,000 ಬರುತ್ತೆ, ಮಿಕ್ಕಿದ ಲೋನ್ ಕೂಡ ಮಾಡ್ಕೊಡ್ತೀನಿ. ಹೌದಾ? 80,000 ಕಟ್ಟಿದ್ರೆ ಸ್ಕಾರ್ಪಿಯೋ? ಹೌದು.
80,000 ಗಟ್ಲೆ ಮಾಡ್ಕೊಡ್ತೀನಿ ಸರ್. ನೋಡ್ತಾ ಇರ್ಬೋದು ಸ್ಕಾರ್ಪಿಯೋ ಬಾಡಿ ಲೈನ್ ಎಲ್ಲ ಹೇಗಿದೆ ಅಂತ, ತುಂಬಾನೇ ಚೆನ್ನಾಗಿದೆ. ಡೀಸೆಲ್ ಗಾಡಿ ಅಲ್ಲ ಸರ್ ಇದು? ಡೀಸೆಲ್ ವಿತ್ ಬ್ಲಾಕ್ ವಿತ್ ಕ್ರೋಮು ಇದೆ ಗಾಡಿ. ಲುಕ್ ವೈಸ್ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ಸ್ಕಾರ್ಪಿಯೋ ಹುಡುಕ್ತಾ ಇರೋ ನಮ್ಮ ಹತ್ರ ಬರ್ಬೋದು. ಆಲ್ಮೋಸ್ಟ್ ಎಲ್ಲರೂ ಈ ಶೇಪ್ ನೇ ಜಾಸ್ತಿ ಇಷ್ಟ ಪಡೋದು. ಹೌದು ಅಲ್ಲ ಸರ್? ಸೊ ಇದ್ರ ಪ್ರೈಸ್ ಎಷ್ಟು ಸರ್ ಫುಲ್ ಕ್ಯಾಶ್ ಅಂದ್ರೆ ಸರ್? 400,000 ಇದೆ ಸರ್. ಫೈನಲ್ ಹೇಳಿ ಸರ್. ಬರ್ಲಿ ಮಾಡ್ಕೊಡ್ತೀನಿ, ಒಳ್ಳೆ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ. ಯಾವ್ದೇ ಫಿಕ್ಸೆಡ್ ಪ್ರೈಸ್ ಇರಲ್ಲ, ಬರ್ಲಿ ಕಮ್ಮಿ ಮಾಡ್ಕೊಡ್ತೀನಿ. ಹೇಳ್ಬಿಡಿ ಒಂದ್ ಪ್ರೈಸ್ ಸರ್. ಇದಕ್ಕೆಲ್ಲ 4 lakh ಮಾಡ್ಕೊಡ್ತೀನಿ. ಆಗುತ್ತೆ ಆಗುತ್ತೆ. ಹಾಗೆ ಇಲ್ಲೊಂದ್ ಸ್ಕಾರ್ಪಿಯೋ ಇದೆ ಇದು ಸರ್. ಸರ್ ಇದು 10 ಮಾಡ್ಲು ಬಂದಿ, ಸಿಂಗಲ್ ಓನರ್. ಇದು ಆಲ್ಮೋಸ್ಟ್ ವಾಯ್ಸ್ ಅಸಿಸ್ಟೆಂಟ್ ಕೂಡ ಇದೆ ಇದ್ರಲ್ಲಿ. ಹೌದಾ? ಓಕೆ ಓಕೆ. 10 ಬ್ರಿಜ್ಸ್ಟೋನ್ ಹೊಸ ಟೈರ್ಸ್ ಇದೆ ಸರ್. ಬಾಡಿ ಲೈನ್ ತುಂಬಾನೇ ಚೆನ್ನಾಗಿದೆ. ಗಾಡಿಲಿ ಯಾವ್ದೇ ರೀತಿ ಖರ್ಚಿಲ್ಲ, ಜಸ್ಟ್ ಒಂದ್ ಜನರಲ್ ಸರ್ವಿಸ್ ಒಂದ್ ಮಾಡ್ಕೊಂಡು. ಟಾಕಿಂಗ್ ವರ್ಷನ್ ವೀಕ್ಷಕರೇ, ಇದು ನಿಮ್ಗೆ ಸೀಟ್ ಬೆಲ್ಟ್ ಹಾಕಿಲ್ಲ ಅಂದ್ರೆ ಸೀಟ್ ಬೆಲ್ಟ್ ಹಾಕ್ಬೇಕು ಅಂತ ಹೇಳುತ್ತೆ. ನೋಡ್ತಾ ಇರ್ಬೋದು ಅಂಡ್ರೆಡ್ ಸಿಸ್ಟಮ್ ಎಲ್ಲ ಇದೆ. ಮ್ಯಾನುವಲ್ ಗೇರ್ ಬಾಕ್ಸ್ ವೆಹಿಕಲ್ 7 ಅಲ್ವಾ ಸರ್ ಇದು? ಹೌದು ಸರ್. ರಿವರ್ಸ್ ಕ್ಯಾಮ್ರಾ, ಎ ಸಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಬರುತ್ತೆ. 8 ಸರ್ ಇದು? 8 ಓಕೆ ಓಕೆ. 7 ಅಲ್ಲ, 8 ವೆಹಿಕಲ್ ಇದು. ಪ್ರೈಸಿಂಗ್ ಏನ್ ಹೇಳ್ತಾ ಇದ್ದಾರೆ? 4,25,000 ಇದೆ ಸರ್ ಇದು. ಫೈನಲ್ 4-15 ಮಾಡ್ಕೊಡ್ತೀನಿ ಸರ್. ಒಂದ್ 4 lakh ಆ ರೇಂಜ್ ಅಲ್ಲ ಆಗಲ್ಲ ಸರ್? ಆಗಲ್ಲ, 4-15 ಫೈನಲ್ ಇದೆ. ಬರ್ಲಿ ಕುತ್ಕೊಂಡ್ ಮಾತಾಡೋಣ ಸರ್. ಹೌದಾ? ಫಿಯೆಸ್ಟ್ ಇನ್ನೊಂದ್ ಇದೆಯಲ್ಲ ಸರ್, ಈ ಡೀಸೆಲ್ ವೇರಿಯಂಟ್ 2009 ಮಾಡಲ್ ಫೋರ್ತ್ ಓನರ್. ಇದು ಆಲ್ಮೋಸ್ಟ್ ಒಂದು 85,000 ಡ್ರೈವನ್ ಆಗಿದೆ. ಸಿಸ್ಟಮ್ ಇದೆ ಎಲ್ಲ, ಎಸಿ, ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಎಲ್ಲ ಬಂದ್ಬಿಡುತ್ತೆ. ಮಿರರ್ ಅಡ್ಜಸ್ಟೇಬಲ್ ಚೆನ್ನಾಗಿದೆ. ಇಂಟೀರಿಯರ್ ವೈಸ್ ಎಲ್ಲ ತುಂಬಾನೇ ನೀಟ್ ಆಗಿ ಮೇಂಟೈನ್ ಮಾಡವ್ರೆ. ಲೆದರ್ ಸೀಟ್ ಅಪಾಸ್ಟ್ ಇದೆ ಅಲ್ವಾ ಸರ್? ಹೌದು ಸರ್. 4 ಪವರ್ ವಿಂಡೋಸ್ ಬರುತ್ತೆ. ಬಾಡಿ ಲೈನ್ ಚೆನ್ನಾಗಿದೆ, ಏನ್ ಯಾವ್ದೇ ರೀತಿಯ ಸ್ಕ್ರಾಚಸ್ ಆಗ್ಲಿ ಡೆಂಟ್ ಆಗ್ಲಿ ಏನು ಇಲ್ಲ. ಇಲ್ಲೊಂದ್ ಸ್ವಲ್ಪ ಇದಾಗಿದೆ ಅಷ್ಟೇ. ಸೊ ಇದ್ರ ಪ್ರೈಸಿಂಗ್ ಸರ್? 1,75,000 ಇದೆ. ಫೈನಲ್ ಹೇಳಿ ಸರ್. 1,90,000 ಕೋಟ್ ಮಾಡಿದೀತು, 1,75,000 ಮಾಡ್ಕೊಡ್ತಾ ಇದೀನಿ ಅಷ್ಟೇ. ಹೌದು. ಇನೋವಾ, ಇನೋವಾ ಬಗ್ಗೆ ಹೇಳಿ ಸರ್. ಇನೋವಾ ನಿಮ್ ವಿಡಿಯೋದಲ್ಲಿ ಆಕ್ಸಿದೆ, ಆಕ್ಚುಲಿ ಬುಕ್ ಆಗಿದೆ. ಅವ್ರಿಗೂ ಕೂಡ 1 lakh ಡೌನ್ ಪೇಮೆಂಟ್ ಬಂದಿದೆ. ಹೌದಾ? ತುಂಬಾ ಜನ ಏನು ನಿಜಾನ ಇಷ್ಟಲ್ಲೂ ಕೊಡ್ತೀರಾ ಅಂತ. ಕಸ್ಟಮರ್ ರಿವ್ಯೂನು ಹಾಕ್ತೀನಿ ಇನ್ಸ್ಟಾದಲ್ಲಿ ನಮ್ಮ ಐಡಿಲಿ. ಹೌದಾ ಸರ್? ಓಕೆ ಓಕೆ. ಸೊ ನೋಡಿ ಇದು ಕೂಡ 1 lakh ತಗೊಂಡೋಗೋರಂತೆ, ಅಂದ್ರೆ ಡೌನ್ ಪೇಮೆಂಟ್ ಮಾಡಿ. ಹಾಗೆ ಇಲ್ಲೊಂದು ಬೊಲರ್ ಇದೆಯಲ್ಲ ಸರ್, ಮಹೀಂದ್ರ ಬೊಲರ್. ತುಂಬಾ ಜನ ಹುಡ್ತಾ ಇರ್ತಾರೆ, ಬಡವ್ರಿಗಂತೂ ಹೇಳಿ ಮಾಡಿಸಿದ ಗಾಡಿ ಅಂತಾನೆ ಅನ್ಬೋದು ಸರ್. ಇದು ಹೌದು, ಎಲ್ಲಾ ಫೀಚರ್ಸ್ ಬಂದ್ಬಿಡುತ್ತೆ. ಪವರ್ ಸ್ಟೀರಿಂಗ್, ಪವರ್ ವಿಂಡೋ, 7 ವೆಹಿಕಲ್ ಇದು. 2010 ಮಾಡಲು, ಥರ್ಡ್ ಓನರ್, 1,05,000 ಡ್ರೈವನ್ ಆಗಿದೆ. ಟೈರ್ಸ್ ಕಂಡೀಷನ್ ಎಲ್ಲ ಗುಡ್, ಹೊಸದೇ ಇದೆ, ಯಾವ್ದೇ ರೀತಿ ಖರ್ಚೇನಿಲ್ಲ. ತಗೊಂಡ್ರೆ ಒಂದ್ ಜನರಲ್ ಸರ್ವಿಸ್ ಮಾಡಿಸ್ಕೊಬೇಕಷ್ಟೇ. ಓಕೆ, ವೆರಿ ಗುಡ್ ಕಂಡೀಷನ್ ಅಂತಾನೆ ಹೇಳ್ಬೋದು ಸರ್. ಸೀಟ್ ಕಾಸ್ಟ್ ಕಂಡೀಷನ್ ಕೂಡ ತುಂಬಾ ಚೆನ್ನಾಗಿದೆ. ಡೀಸೆಲ್ ಗಾಡಿ ಅಲ್ಲ ಸರ್ ಇದು? ಹೌದು ಸರ್. ಡೀಸೆಲ್ ಎಷ್ಟು ಬರ್ಬೋದು ಸರ್ ಮೈಲೇಜ್? ಮೈಲೇಜ್ 12-13. ಬರುತ್ತೆ. ಪ್ರೈಸು ಸರ್? 3-3.5 lakh ಇದೆ ಹೊರಗಡೆ ಎಲ್ಲ. ನಮ್ಮ ಹತ್ರ ಬರೀ 2,99,000 ಸರ್. ಹೌದಾ? ಹೌದು. ಬೊಲೆರೊ ಸರ್, ಇದಕ್ಕೆ ಲೋನ್ ಕೂಡ ಮಾಡ್ಕೊಡ್ತೀನಿ. 1 lakh ಕಟ್ಲಿ, ಮಿಕ್ಕಿದ ಲೋನ್ ಮಾಡಿಸ್ಕೊಡ್ತೀನಿ. ಇದಕ್ಕೂ 1 lakh ಅದಕ್ಕಿಂತ ಕಡಿಮೆ ಆಗಲ್ವಾ ಸರ್? ಬರ್ಲಿ ಒಳ್ಳೆ ಪ್ರೊಫೈಲ್ ಇದ್ರೆ ಕಮ್ಮಿ ಮಾಡಿಸ್ಕೊಡ್ತೀನಿ. ಕಮ್ಮಿ ಆಗುತ್ತೆ, 0 ಡೌನ್ ಪೇಮೆಂಟ್ ಬೇಕಂದ್ರೆ ಅದು ಆಗ್ಬಿಡುತ್ತೆ. ಹಾಗೆ ಅಕಾರ್ಡ್ ಇದೆ ಒಂದು, ಇದ್ರ ಬಗ್ಗೆ ಹೇಳಿ ಸರ್. ಸರ್, 2008 ಮಾಡಲ್ ಇದು, ಸೆಕೆಂಡ್ ಓನರ್ ಆಗಿದ್ದಾರೆ. 46,000 ಡ್ರೈವನ್ ಆಗಿದೆ ವಿತ್ ಶೋರೂಮ್ ರೆಕಾರ್ಡ್. ಟಾಪ್ ಎಂಡ್ ವೆಹಿಕಲ್, 6 airbag, ಆಲ್ಮೋಸ್ಟ್ ಎಲ್ಲಾ ಫ್ಯೂಚರ್ಸ್ ಬಂದ್ಬಿಡುತ್ತೆ. ನೋಡ್ತಾ ಇರ್ಬೋದು ಇಂಟೀರಿಯರ್ ವೈಸ್ ನಿಮ್ಗೆ ಆಲ್ಮೋಸ್ಟ್ 6 airbag ಬರುತ್ತೆ ಅಂತ ಈ ಅಕಾರ್ಡ್ ಅಲ್ಲಿ. ಫುಲ್ ಲಕ್ಸುರಿಯಸ್ ಆಗಿರುತ್ತೆ. ಸಿಟಿ, ಸಿವಿಕ್, ಇದಕ್ಕಿಂತ ನೆಕ್ಸ್ಟ್ ಲೆವೆಲ್ ಲಕ್ಸುರಿ ಆಗಿರುತ್ತೆ ಇದು. ಇಂಟರ್ವ್ಯೂಸ್ ಅಷ್ಟೇ ಸರ್, 2.4 liter. ಹೌದು, 180 horsepower ಬರುತ್ತೆ. ತುಂಬಾನೇ ಪವರ್ಫುಲ್ ಇಂಜಿನ್ ಸರ್ ಇದು. ಸೊ ಅಕಾರ್ಡ್ಗೆ ಏನ್ ಹೇಳ್ತಾ ಇದ್ರ ಪ್ರೈಸಿಂಗ್ ಸರ್? ಹೊರಗಡೆ 4,480 ಎಲ್ಲ ಇದೆ ಸರ್. ನಮ್ಮ ಹತ್ರ ಜಸ್ಟ್ 3,90,000 ಇದೆ. 3,90,000 ಅಕಾರ್ಡ್ ಕರ್ನಾಟಕ ನಂಬರ್ ಅಲ್ಲೇ ಇದೆ. K02 ನೇ ಇದೆ ಸರ್. ETS ಒಂದ್ ಇದೆ, ಇದ್ರ ಬಗ್ಗೆ ಹೇಳಿ ಸರ್. ಸರ್, 2011 ಮಾಡಲು ಸರ್. ಇದು ಪೆಟ್ರೋಲ್ ವೆಹಿಕಲ್, ಸೆಕೆಂಡ್ ಓನರ್ ಆಗಿದೆ. 74,000 ಡ್ರೈವನ್ ಇದೆ. ಟಾಪ್ ಎಂಡ್ ವೆಹಿಕಲ್ ಅಂತಾನೆ ಹೇಳ್ಬೋದು. ನೋಡ್ತಾ ಇರ್ಬೋದು ಟೈರ್ಸ್ ಕಂಡೀಷನ್ ಅಂತೂ ಸೂಪರ್ ಆಗಿದೆ. ಮ್ಯಾಗ್ ವೀಲ್ ಎಲ್ಲ ಬಂದ್ಬಿಡುತ್ತೆ. ಎಷ್ಟು ಏನಾಗಿದೆ ಸರ್ ಗಾಡಿ ಇದು? 74,000 ಓಡಿದೆ ಸರ್. ಇಂಟೀರಿಯರ್ ನೋಡ್ಬೋದು, ಮ್ಯಾಚಿಂಗ್ ಕಲರ್, ಸೀಟ್ ಕವರ್ಸ್ ಇದೆ. ಹೌದಾ? ತುಂಬಾನೇ ಕ್ಲಾಸ್ ಅಂತ ಹೇಳ್ಬೋದು. ಕಂಪನಿ ಸಿಸ್ಟಮ್, 2 airbag ಕೂಡ ಬರುತ್ತೆ. ಪೆಟ್ರೋಲ್ ವೆಹಿಕಲ್, ಒಂದ್ 18-19 ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು. ಪೆಟ್ರೋಲ್ ಇಂಜಿನ್ ವೆಹಿಕಲ್. ಹೌದು. ಓಕೆ ಓಕೆ. ಇದು ವಾರಕ್ಕೊಂದ್ಸಲ ಎತ್ತಿ ಓಡಿಸ್ತೀನಿ ಅಂದ್ರೆ ಈ ಗಾಡಿಗೆ ಹೋಗ್ಬೋದು, ಇಲ್ಲ ಡೈಲಿ ಓಡಿಸ್ತೀನಿ ಅಂದ್ರೆ ಡೀಸೆಲ್ ಗಾಡಿಗೆ ಹೋಗ್ಬೋದು. ಡೀಸೆಲ್ ಗೆ ಹೋಗ್ಬೋದು. ಗಾಡಿ ಕೆ ಗಾಡಿ ಇದೆ ಆಕ್ಚುಲಿ, ತುಂಬಾ ವೈಟ್ ಬೋಲ್ಡ್ ಇದೆ. ಅದು ETS ಅಂದ್ರೆ ಯೆಲ್ಲೋ ಬೋಲ್ಟ್ ಕನ್ವರ್ಟ್ ಮಾಡ್ಬಿಡ್ತಾರೆ. ವೈಟ್ ಬೋಲ್ಡ್ ಇದೆ, ಪ್ಯೂರ್ ವೈಟ್ ಬೋರ್ಡ್ ಅಲ್ವಾ ಸರ್? ಹೌದು ಸರ್. ಪ್ರೈಸಿಂಗ್ ಏನ್ ಹೇಳ್ತಾ ಇದ್ರ ಸರ್? 3,75,000 ಇದೆ ಸರ್. ಫೈನಲ್ ಹೇಳಿ ಸರ್ ಒಂದ್ ಪ್ರೈಸ್ ಸರ್. ಒಂದೇ ಡೀಲ್ ಹೇಳಿ ಸರ್. ಹೊರಗಡೆ ಚೆಕ್ ಮಾಡ್ಲಿ ಸರ್, ಇದಕ್ಕಿಂತ ಬೆಸ್ಟ್ ಪ್ರೈಸ್ ಅಲ್ಲಿ ಯಾರಾದ್ರೂ ಕೊಡ್ತಾ ಇದ್ರೆ ನಾನ್ ಕೊಡ್ತೀನಿ ಸರ್. ಇನ್ನು ಕಮ್ಮಿ ರೇಟ್ ಗೆ ಎಷ್ಟ್ ಹೇಳಿ ಸರ್ ಇದ್ರ ಪ್ರೈಸ್? 3,75,000 ಇದೆ. ಫೈನಲ್ ಸರ್ ಬರ್ಲಿ ಸರ್, ಖಂಡಿತ ಮಾಡ್ಕೊಡ್ತೀನಿ. ಮಾಡ್ಕೊಡ್ತೀರಾ? ಪ್ರೈಸ್ ಮಾಡ್ಕೊಡ್ತೀನಿ. ಒಂದ್ 50-80,000 ಡೌನ್ ಪೇಮೆಂಟ್ ಮಾಡ್ಲಿ, ಲೋನ್ ಕೂಡ ಆಗುತ್ತೆ. ಲೋನ್ ಕೂಡ ಆಗ್ಬಿಡುತ್ತೆ. ಇಲ್ಲ ಅಂದ್ರೆ ಇನ್ನೊಂದು ಐಟಮ್ ಇದೆ, ಇದ್ರ ಬಗ್ಗೆ ಹೇಳಿ ಸರ್. ಸರ್, 2009 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್. ಗಾಡಿ ಕಿಲೋಮೀಟರ್ ಒಂದ್ 74,000 ಡ್ರೈವನ್ ಆಗಿದೆ. 74,000 74,000. ಹೌದು. ಓನರ್ಶಿಪ್ ಸರ್? ಸೆಕೆಂಡ್ ಓನರ್ ಇದು. ಸೆಕೆಂಡ್ ಓನರ್? ಹೌದು. ಪ್ರೈಸ್ ಏನ್ ಹೇಳ್ತಾ ಇದ್ರ?
199,000. ಯಾವ್ದು ಸರ್? 199,000 ಕೈ ಟೆನ್ ಸಿಗ್ತಾ ಇದೆ. ಅದ್ರಲ್ಲೂ ಬೆಸ್ಟ್ ಪ್ರೈಸ್ ಇದೆ. ಗಾಡಿ ಬಂದು ಎಲ್ಲಾ ರೀತಿ ಚೆಕ್ ಮಾಡ್ಕೊಬಹುದು. ವೆಲ್ ಮೇಂಟೈನ್ ಅಂತಾನೆ ಹೇಳ್ಬಹುದು. ಇಂಟೀರಿಯರ್ ಸಿಸ್ಟಮ್ ಇದೆ, ಪವರ್ ಸ್ಟೀರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ ಅಲ್ವಾ? ಎಲ್ಲಾ ಬೇಸಿಕ್ ಫೀಚರ್ಸ್ ಏನ್ ಇದೆ, ರಿಕ್ವೈರ್ಮೆಂಟ್ ಎಲ್ಲಾನು ಬಂದ್ಬಿಡುತ್ತೆ. ಪ್ರೈಸ್ ಎಷ್ಟು ಸರ್ ಫೈನಲ್ ಆಗಿ? 199,000 ಇದೆ. ಕರ್ನಾಟಕ ಗಾಡಿ? ಕರ್ನಾಟಕನೇ ಗಾಡಿ. ಸೊ ಮಾರುತಿ ಸುಜುಕಿ ಶಿಫ್ಟ್ ಇದೆ, ಡಿಮ್ಯಾಂಡೆಡ್ ಕಾರು ಹೇಳಿ ಸರ್ ಇದ್ರ ಬಗ್ಗೆ. ಸರ್, 2006 ಮಾಡಲು ಥರ್ಡ್ ಓನರ್, 131 ಓಡಿದೆ. ZXI ಇದು, ಲೋ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು ಸುಜುಕಿ ಗಾಡಿ. ZXI ವೇರಿಯಂಟ್ ಅಂದ್ರೆ ಫುಲ್ಲಿ ಟಾಪ್ ಎಂಡ್ ಟೈರ್ಸ್ ಕಂಡೀಷನ್ ಎಲ್ಲ ನೋಡ್ತಾ ಇರ್ಬೋದು ಹೇಗಿದೆ ಅಂತ. ತುಂಬಾನೇ ಚೆನ್ನಾಗಿದೆ ಟೈರ್ಸ್ ಕಂಡೀಷನ್ ಕೂಡ ನೋಡಿ ಸರ್. ನೀವೇ ಏನ್ ಸರ್ ಹೊಸ ಲೆದರ್ ಸೀಟ್ ಅಪಾಸ್ಟ್ರಿ ಅಂಡ್ ಸಿಸ್ಟಮ್, ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಇನ್ನು ಏನ್ ಬೇಕು ಸರ್ ಸುಜುಕಿ? 180,000 ಕೊಡ್ತೀನಿ, ಬನ್ನಿ ಸರ್ ಮಾಡ್ಕೊಡ್ತೀನಿ. ZXI ವೇರಿಯಂಟ್ ಅದರಲ್ಲೂ ಫುಲ್ ಶೋರೂಮ್ ರೆಕಾರ್ಡ್ ಸಮೇತ ಸಿಗುವಂತ ಶಿಫ್ಟ್. ಹೌದು ಸರ್, 180,000 ಕೊಡ್ತೀನಿ.